ಹಾಯ್ ಎಲ್ಲರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಸೆನ್ಸೆಕ್ಸ್ ನಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು ಸೆನ್ಸೆಕ್ಸ್ 114 ಪಾಯಿಂಟ್ಗಳ ಗೈನ್ನೊಂದಿಗೆ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿಯಲ್ಲಿ ಕೂಡ ಇವತ್ತು 64 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತಿದೆ ನಿಫ್ಟಿ 18,117 ರಲ್ಲಿ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು 40 ಪಾಯಿಂಟ್ನ ಡೌನ್ ಸೈಡ್ ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ ನಿಫ್ಟಿಯ ಟಾಪ್ ಗೈನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಪ್ ಗೈನರ್ ಲಿಸ್ಟ್ ಅಲ್ಲಿ ಅದಾನಿ ಎಂಟರ್ಪ್ರೈಸಸ್ ನೋಡೋದಕ್ಕೆ ಸಿಕ್ತಿದೆ ಅದಾನಿ ಎಂಟರ್ಪ್ರೈಸಸ್ ಒಳ್ಳೆ ಒಂದು ಕ್ವಾರ್ಟರ್ ಟು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು ಇವತ್ತು ಶೇರ್ ಪ್ರೈಸ್ ನಲ್ಲಿ 7% ಅಷ್ಟು ಗೈನ್ ನೋಡೋದಕ್ಕೆ ಸಿಕ್ತಿದೆ ಇಂಡಲ್ಕೋ ನಲ್ಲೂ ಕೂಡ ಇವತ್ತು 5% ನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ ಬಜಾಜ್ ಫಿನ್ಸರ್ ಮತ್ತೆ ಅದಾನಿ ಪೋರ್ಟ್ಸ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ ಜಿಎಸ್ಡಬ್ಲ್ಯೂ ಸ್ಟೀಲ್ ಕೂಡ 3% ನ ಗೈನ್ ನೊಂದಿಗೆ ಕ್ಲೋಸ್ ಆಗಿದೆ ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಹೀರೋ ಮೋಟೋಕಾಪ್ ಮತ್ತೆ ಸಿಪ್ಲಾ ನೋಡೋದಕ್ಕೆ ಸಿಕ್ತಿದೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಬಿಪಿಸಿಎಲ್ ಅಲ್ಲೂ ಕೂಡ ಇವತ್ತು 1% ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು ಎಚ್ಡಿಎಫ್ಸಿ ಲೈಫ್ ಕೂಡ 1% ಅಷ್ಟು ಇವತ್ತು ಕರೆಕ್ಟ್ ಆಗಿದೆ ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತು ನಿಫ್ಟಿ ಮೆಟಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 4% ನ ಗೈನ್ ನಮಗೆ ನಿಫ್ಟಿ ಮೆಟಲ್ ಇಂಡೆಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತಿದೆ ಇಂಡಲ್ಕೋ ಮತ್ತೆ ಜಿಎಸ್ಡಬ್ಲ್ಯೂ ಸ್ಟೀಲ್ ಹಾಗೇನೆ ಟಾಟಾ ಸ್ಟೀಲ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿರೋದ್ರಿಂದ ನಿಫ್ಟಿ ಮೆಟಲ್ ಇಂಡೆಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಟಾಪ್ ಲೂಸಿಂಗ್ ಸೆಕ್ಟರ್ ಇವತ್ತು ನಿಫ್ಟಿ ಫಾರ್ಮಾ ನೋಡೋದಕ್ಕೆ ಸಿಕ್ತಿದೆ ಸಿಪ್ಲಾ ಮತ್ತೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಅಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ಕಾಣಿಸಿದ್ರಿಂದ ಫಾರ್ಮಾ ಸೆಕ್ಟರ್ 1% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ ಅಮರಾಜ ಬ್ಯಾಟರೀಸ್ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಇವತ್ತು ನಮಗೆ ಶೇರ್ ಪ್ರೈಸ್ ನಲ್ಲಿ ಒಳ್ಳೆ ಜಂಪ್ ನೋಡೋದಕ್ಕೆ ಸಿಕ್ತು 10% ಅಪ್ಸೈಡ್ ಒಂದೇ ದಿನ ಅಮರಾಜ ಬ್ಯಾಟರೀಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ ತುಂಬಾ ದಿನಗಳಿಂದ ಅಮರಾಜ ಬ್ಯಾಟರೀಸ್ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರಲಿಲ್ಲ ಬಟ್ ಕ್ವಾರ್ಟರ್ 2 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಡಿಕ್ಲೇರ್ ಆಗಿರೋದ್ರಿಂದ ಶೇರ್ ಪ್ರೈಸ್ ಒಂದೇ ದಿನ ಜಂಪ್ ಆಗಿದೆ ಸೋ ಇವರ ಪ್ರಾಫಿಟ್ ನಲ್ಲಿ ಇಯರ್ ಆನ್ ಇಯರ್ 39% ಅಷ್ಟು ಗ್ರೋತ್ ನೋಡೋದಕ್ಕೆ ಸಿಕ್ತಿದೆ 200 ಕೋಟಿಯ ಪ್ರಾಫಿಟ್ಸ್ ಅನ್ನು ಅಮರಾಜ ಬ್ಯಾಟರೀಸ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಹಾಗೆ ಇವರ ರೆವೆನ್ಯೂ ಕೂಡ ನಮಗೆ 20% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ ಸೋ ಒಳ್ಳೆ ಒಂದು ಪ್ರಾಫಿಟ್ ಜನರೇಟ್ ಆಗಿರೋದ್ರಿಂದ ಕಂಪನಿ 2.90 ರೂಪಾಯಿಯ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ ಅಮರಾಜ ಬ್ಯಾಟರೀಸ್ ನ ಶೇರ್ ಪ್ರೈಸ್ ನಲ್ಲಿ ತುಂಬಾನೇ ಪ್ಯಾನಿಕ್ ಇತ್ತು ಸೋ ತುಂಬಾ ಜನ ಈ ಶೇರ್ ಗಳನ್ನ ಲಾಸ್ ಅಲ್ಲಿ ಕೂಡ ಸೆಲ್ ಮಾಡಿದ್ದಾರೆ ಬಟ್ ಒಂದೇ ದಿನ ಒಳ್ಳೆ ಒಂದು ರಿಸಲ್ಟ್ ಇಂದ 10% ಅಷ್ಟು ಗೈನ್ ಆಗಿದೆ ಅಮರಾಜ ಬ್ಯಾಟರೀಸ್ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ ಎಚ್ಡಿಎಫ್ಸಿ ಲಿಮಿಟೆಡ್ ಕೂಡ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು ಸೋ ಈಗ ಬ್ರೋಕರೇಜ್ ಗಳು ತಮ್ಮ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ 100 ಬೈ ರೇಟಿಂಗ್ ಅನ್ನು ಕೊಟ್ಟು 2850 ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಹಾಗೆ ಶೇರ್ ಖಾನ್ ಕಡೆಯಿಂದ ಕೂಡ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ 3,000 ರೂಪಾಯಿಯ ಟಾರ್ಗೆಟ್ ಶೇರ್ ಖಾನ್ ಕೊಟ್ಟಿದ್ದಾರೆ ಹಾಗೆ ಮೋತಿಲಾಲ್ ಓಸ್ವಾಲ್ ಕೂಡ 2900 ಟಾರ್ಗೆಟ್ ಪ್ರೈಸ್ ಅನ್ನು ಎಚ್ಡಿಎಫ್ಸಿ ಲಿಮಿಟೆಡ್ ಗೆ ಕೊಡ್ತಾ ಇದ್ದಾರೆ ನಿರ್ಮಲ್ ಬ್ಯಾಂಕ್ ನ ಕಡೆಯಿಂದ ಕೂಡ ಬೈ ರೇಟಿಂಗ್ ನೋಡೋದಕ್ಕೆ ಸಿಗ್ತದೆ 3,225 ಟಾರ್ಗೆಟ್ ಪ್ರೈಸ್ ಅನ್ನು ಎಚ್ಡಿಎಫ್ಸಿ ಲಿಮಿಟೆಡ್ ಗೆ ನಿರ್ಮಲ್ ಬ್ಯಾಂಕ್ ಕೊಡ್ತಿದ್ದಾರೆ ಎಚ್ಡಿಎಫ್ಸಿ ಲಿಮಿಟೆಡ್ ಫೈನಲ್ ಆಗಿ ಎಚ್ಡಿಎಫ್ಸಿ ಬ್ಯಾಂಕ್ ಅಲ್ಲಿ ಮರ್ಜ್ ಆಗುತ್ತೆ ಬಟ್ ಬ್ರೋಕರೇಜ್ ಗಳು ರಿಸಲ್ಟ್ ಏನ್ ಬಂದಿದೆ ಅದರ ಬೇಸಿಸ್ ಮೇಲೆ ತಮ್ಮ ಟಾರ್ಗೆಟ್ ಗಳನ್ನ ಕೊಟ್ಟಿದ್ದಾರೆ ಎಚ್ಡಿಎಫ್ಸಿ ಲಿಮಿಟೆಡ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ ಒಳ್ಳೆ ಒಂದು ರಿಸಲ್ಟ್ ಎಚ್ಡಿಎಫ್ಸಿ ಲಿಮಿಟೆಡ್ ನ ಕಡೆಯಿಂದ ಬಂದಿದೆ ಇವರ ಲೋನ್ ಬುಕ್ ಅಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ ಸಿಪ್ಲಾ ಕೂಡ ತಮ್ಮ ಕ್ವಾರ್ಟರ್ ಟು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಪ್ರಾಫಿಟ್ ಇಯರ್ ಆನ್ ಇಯರ್ 11% ಅಷ್ಟು ಜಾಸ್ತಿ ಆಗಿದೆ ಬ್ರೋಕರೇಜ್ ನ ಕಡೆಯಿಂದ ಏನು ಎಸ್ಟಿಮೇಷನ್ಸ್ ಇತ್ತು ಅದೇ ಪ್ರಕಾರ ರಿಸಲ್ಟ್ ಬರ್ತಿರೋದು ಕಾಣಿಸ್ತಿದೆ ಎಕನಾಮಿಕ್ ಟೈಮ್ ನ ಪೋಲ್ ನ ಪ್ರಕಾರ 790 ಕೋಟಿಯ ಪ್ರಾಫಿಟ್ ನ ಎಸ್ಟಿಮೇಷನ್ ಇತ್ತು ಸೊ 789 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ ಹಾಗೆ ಇವರ ಎಬಿಟಾ ಮಾರ್ಜಿನ್ಸ್ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗಿದೆ ಸಿಪ್ಲಾ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ ಸೊ ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ ಸಿಪ್ಲಾ ಈ ಕ್ವಾರ್ಟರ್ ನಲ್ಲಿ 789 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಕಳೆದ ಕ್ವಾರ್ಟರ್ ಜೂನ್ 2022ರಲ್ಲಿ ಇವರು 686 ಕೋಟಿ ಅನ್ನು ಡಿಕ್ಲೇರ್ ಮಾಡಿದ್ರು ಹಾಗೆ 2021ರ ಸೆಪ್ಟೆಂಬರ್ ನಲ್ಲಿ 711 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು ಮಾರ್ಕೆಟ್ ಅವರ್ಸ್ ನಲ್ಲಿ ಸಿಪ್ಲಾ ತಮ್ಮ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು ಸೊ ರಿಸಲ್ಟ್ ಡಿಕ್ಲೇರ್ ಆದ್ಮೇಲೆ ಶೇರ್ ಪ್ರೈಸ್ ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ 1.5% ಡೌನ್ ಸೈಡ್ ನೊಂದಿಗೆ ಸಿಪ್ಲಾ ಕ್ಲೋಸ್ ಆಗಿದೆ ಗೇಲ್ ಇಂಡಿಯಾ ಕೂಡ ತಮ್ಮ ಕ್ವಾರ್ಟರ್ ಟು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಪ್ರಾಫಿಟ್ ಇಯರ್ ಆನ್ ಇಯರ್ 46% ಅಷ್ಟು ಕಮ್ಮಿ ಆಗಿದೆ ಸೊ ಇವರ ಪ್ರಾಫಿಟ್ ನಲ್ಲಿ ಫಾಲ್ ಬರೋದಕ್ಕೆ ಮೇಜರ್ ರೀಸನ್ ಇವರು ರಷ್ಯನ್ ಕಂಪನಿ ಗ್ಯಾಸ್ ಪ್ರಾಮ್ ಇಂದ ನ್ಯಾಚುರಲ್ ಗ್ಯಾಸ್ ಅನ್ನು ಬೈ ಮಾಡ್ತಿದ್ರು ಸೊ ಈ ನ್ಯಾಚುರಲ್ ಗ್ಯಾಸ್ ಅನ್ನು ಅವರು ಇಂಡಿಯಾದ ಬೇರೆ ಬೇರೆ ಗ್ಯಾಸ್ ಕಂಪನಿಗಳಿಗೆ ಸೆಲ್ ಮಾಡ್ತಿದ್ರು ಹಾಗೆ ಕಮರ್ಷಿಯಲ್ ಕಂಪನಿಗಳು ಕೂಡ ಇವರಿಂದ ಗ್ಯಾಸ್ ಅನ್ನು ಪರ್ಚೇಸ್ ಮಾಡ್ತಿದ್ರು ಕಾರಣಾಂತರಗಳಿಂದ ಗ್ಯಾಸ್ ಪ್ರಾಮ್ ಗ್ಯಾಸ್ ಸಪ್ಲೈ ಅನ್ನು ಸ್ಟಾಪ್ ಮಾಡಿದ್ರು ಗೇಲ್ ಗೆ ಆ ಒಂದು ರೀಸನ್ ಇಂದ ಇವರು ಬೇರೆ ಕಡೆಯಿಂದ ಗ್ಯಾಸ್ ಅನ್ನು ಬೈ ಮಾಡ್ಕೋಬೇಕಾಗಿತ್ತು ಅದರಿಂದ ಅವರು ಹೆಚ್ಚಿನ ಒಂದು ಪ್ರೈಸ್ ಅನ್ನು ಪೇ ಮಾಡಬೇಕಾಗಿ ಬಂತು ಆ ಒಂದು ಎಫೆಕ್ಟ್ ನಮಗೆ ಪ್ರಾಫಿಟ್ ನ ಮೇಲೆ ಬರ್ತಿರೋದು ಕಾಣಿಸ್ತಿದೆ ಗೇಲ್ ನ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಅನ್ನ ಗೇಲ್ ಡಿಕ್ಲೇರ್ ಮಾಡಿದ್ದಾರೆ ಸೊ ಇವರ ಎಕ್ಸ್ಪೆನ್ಸಸ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಆಲ್ಮೋಸ್ಟ್ ಡಬಲ್ ಆಗಿದೆ ಸೊ ಆ ಒಂದು ರೀಸನ್ ಇಂದ ಪ್ರಾಫಿಟ್ ನಲ್ಲಿ ಫಾಲ್ ಬರ್ತಿರೋದು ಕಾಣಿಸ್ತಿದೆ 1,537 ಕೋಟಿಯ ಪ್ರಾಫಿಟ್ಸ್ ಅನ್ನ ಗೇಲ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಜೂನ್ 2022ರಲ್ಲಿ ಇವರು 2,915 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು ಹಾಗೆ ಸೆಪ್ಟೆಂಬರ್ 2021ರಲ್ಲಿ 2,862 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಆಲ್ಮೋಸ್ಟ್ 50% ಅಷ್ಟು ಕಮ್ಮಿ ಆಗಿದೆ
ಗೇಲ್ ಇಂಡಿಯಾ ಕೂಡ ತಮ್ಮ ರಿಸಲ್ಟ್ ಅನ್ನು ಮಾರ್ಕೆಟ್ ಅವರಲ್ಲಿ ಡಿಕ್ಲೇರ್ ಮಾಡಿದ್ರು. ಸೊ ರಿಸಲ್ಟ್ ಡಿಕ್ಲೇರ್ ಆಗಿದ ತಕ್ಷಣ ಶೇರ್ ಪ್ರೈಸ್ ನಲ್ಲಿ 2% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ವೋಡಾಫೋನ್ ಐಡಿಯಾದ ಲಾಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 7596 ಕೋಟಿಯಷ್ಟು ಲಾಸ್ ಅನ್ನು ವೋಡಾಫೋನ್ ಐಡಿಯಾ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ಲಾಸ್ 7297 ಕೋಟಿ ಇತ್ತು. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ ARPU ಇನ್ಕ್ರೀಸ್ ಆಗೋದ್ರಿಂದ ಇವರ ಲಾಸಸ್ ಕಮ್ಮಿ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಬ್ರೋಕರೇಜ್ ಗಳು ಹೊಂದಿದ್ರು. ಬಟ್ ಲಾಸಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ಇವರ ರೆವೆನ್ಯೂ ಇನ್ಕ್ರೀಸ್ ಆಗಿದೆ. ಸೊ ಅದು ಪಾಸಿಟಿವ್ ಆಗಿರುತ್ತೆ. ಇಯರ್ ಆನ್ ಇಯರ್ ರೆವೆನ್ಯೂ 2% ಜಾಸ್ತಿ ಆಗಿದೆ. ಹಾಗೆ ಬ್ರೋಕರೇಜ್ ಹೌಸ್ ಗಳು ಈ ಒಂದು ಕ್ವಾರ್ಟರ್ ನಲ್ಲಿ 10591 ಕೋಟಿ ರೆವೆನ್ಯೂ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಬಟ್ 10615 ಕೋಟಿಯ ರೆವೆನ್ಯೂ ಅನ್ನ ವೋಡಾಫೋನ್ ಐಡಿಯಾ ಡಿಕ್ಲೇರ್ ಮಾಡಿದ್ದಾರೆ. ಸೊ ನೀವು ಲಾಂಗ್ ಟರ್ಮ್ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ವೋಡಾಫೋನ್ ಐಡಿಯಾದ ಬಿಸ್ನೆಸ್ ಯಾವ ರೀತಿಯಲ್ಲಿ ಸ್ಲಂಪ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಬಿಸ್ನೆಸ್ ಅಷ್ಟು ಚೆನ್ನಾಗಿ ನಡೀತಿಲ್ಲ. ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತಿದ್ರು ಕೂಡ ಇವರ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ. ಎಕ್ಸ್ಪೆನ್ಸಸ್ ಮೇಜರ್ ಆಗಿ ಇವರೇನು ಲೋನ್ ಗಳನ್ನು ಪೇ ಮಾಡಬೇಕಾಗಿದೆ, AGR ಡ್ಯೂಗಳನ್ನು ಪೇ ಮಾಡಬೇಕಾಗಿದೆ, ಅದನ್ನು ಪೇ ಮಾಡ್ತಿದ್ದಾರೆ. ಆ ಒಂದು ರೀಸನ್ ಇಂದ ಕಂಪನಿ ಪ್ರಾಫಿಟ್ ಡಿಕ್ಲೇರ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಸೊ ಲಾಸಸ್ ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 5G ಕೂಡ ಕಂಪನಿ ಜಂಪ್ ಆಗಬೇಕಾಗಿದೆ, ಬಟ್ ಫಂಡ್ನ ಪ್ರಾಬ್ಲಮ್ಸ್ ಬರ್ತಿದೆ. ಗೌರ್ಮೆಂಟ್ ಈಕ್ವಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೋತಿಲ್ಲ, ಹಾಗೆ ಯಾರು ಕೂಡ ವೋಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿಲ್ಲ. ಸೊ ಅದರಿಂದ ಕಂಪನಿ ಸ್ವಲ್ಪ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದೆ. ಸೊ ಅದಾನಿ ಎಂಟರ್ಪ್ರೈಸಸ್ ಇವತ್ತು ಒಂದೇ ದಿನ 7% ಅಷ್ಟು ಗೇನ್ ಆಯಿತು. ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅದಾನಿ ಎಂಟರ್ಪ್ರೈಸಸ್ನ ಕಡೆಯಿಂದ ಬಂದಿದೆ. ಸೊ ಇವರ ಪ್ರಾಫಿಟ್ 461 ಕೋಟಿ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿರೋದು. ಸೊ 2021 ಸೆಪ್ಟೆಂಬರ್ನಲ್ಲಿ ಇವರ ಪ್ರಾಫಿಟ್ 212 ಕೋಟಿ ಇತ್ತು. ಸೊ ಪ್ರಾಫಿಟ್ ಇಯರ್ ಆನ್ ಇಯರ್ ಡಬಲ್ ಆಗಿದೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ 2% ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದ್ರು ಕೂಡ ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋತ್ ಇರೋದ್ರಿಂದ ಶೇರ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. FIIs ಕಡೆಯಿಂದ ಇವತ್ತು ಕೂಡ ನೆಟ್ ಬೈಂಗ್ ನೋಡೋದಕ್ಕೆ ಸಿಗ್ತದೆ. 1436 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. DIIs ಕಡೆಯಿಂದ ಈಗಲೂ ಕೂಡ ಸೆಲ್ಲಿಂಗ್ ಕಾಣಿಸ್ತಿದೆ. 550 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು DIIs ಇವತ್ತು ಸೆಲ್ ಮಾಡಿದ್ದಾರೆ. IPO ವಿಚಾರಕ್ಕೆ ಬಂದಾಗ DCX ಸಿಸ್ಟಮ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ. ನಿನ್ನೆ ನಮಗೆ ₹65 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಇವತ್ತು ಸ್ವಲ್ಪ ಪ್ರೀಮಿಯಂ ಇನ್ಕ್ರೀಸ್ ಆಗಿ ₹73 ಪ್ರೀಮಿಯಂ ಕಾಣಿಸ್ತಿದೆ. 5200 ಗೇನ್ಸನ್ನು ಇವತ್ತಿನ ದಿನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಫ್ಯೂಷನ್ ಮೈಕ್ರೋ ಫಿನಾನ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. QIBs ಕೊನೆ ದಿನ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿದ್ದಾರೆ. 8.5 ಟೈಮ್ನಷ್ಟು QIB ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. NIA ಕ್ಯಾಟಗರಿಯಲ್ಲಿ 1.4 ಟೈಮ್ನಷ್ಟು IPO ಸಬ್ಸ್ಕ್ರೈಬ್ ಆಗಿದೆ. ಸೊ ಮಿಕ್ಕ 0.5 ಟೈಮ್ನ ಆಫರನ್ನು ಏನು ಕಂಪನಿ ರೀಟೇಲ್ ಕ್ಯಾಟಗರಿಯಲ್ಲಿ ಮಾಡಿದ್ರು ಅದು ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗದೇ ಇರೋ ಕಾರಣ ಆ ಒಂದು ಆಫರನ್ನು QIBಗೆ ಮಾಡ್ತಾರೆ. QIBನಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬಂದಿರೋದ್ರಿಂದ ಆ ಶೇರ್ಗಳು QIBಗೆ ಅಲಾಟ್ ಆಗುತ್ತೆ. ಹಾಗೆ ಇಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ಗಳು ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ನೀವು ಎಷ್ಟೇ ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರೂ ಕೂಡ ಆ ಲಾಟ್ಗಳು ನಿಮಗೆ ಅಲಾಟ್ ಆಗುತ್ತೆ. ಅಕಸ್ಮಾತ್ ನೀವು 5 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಸೊ 5 ಲಾಟ್ನ ಶೇರ್ಗಳು ನಿಮ್ಮ ಡಿಮ್ಯಾಟಲ್ಲಿ ಕ್ರೆಡಿಟ್ ಆಗುತ್ತೆ. ಏನಕ್ಕೆಂದರೆ ಕಂಪ್ಲೀಟ್ ಆಗಿ IPO ರೀಟೇಲ್ ಕ್ಯಾಟಗರಿಯಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಎಷ್ಟು ಲಾಟ್ಗಳಿಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕಿರ್ತೀರ ಅಷ್ಟು ಲಾಟ್ಗಳು ನಿಮಗೆ ಸಿಗುತ್ತೆ. ಹಾಗೆ ಪ್ರೀಮಿಯಂ ನೆಗೆಟಿವ್ನಲ್ಲಿ ಕಾಣಿಸ್ತಿದೆ. -3 ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ನೆಗೆಟಿವ್ ಪ್ರೀಮಿಯಂ ಕಂಟಿನ್ಯೂ ಆದರೆ ಒಂದು ನೆಗೆಟಿವ್ ಲಿಸ್ಟಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಗ್ಲೋಬಲ್ ಹೆಲ್ತ್ ಲಿಮಿಟೆಡ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. QIBs 0.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ. NIA ಕ್ಯಾಟಗರಿಯಲ್ಲಿ 1 ಟೈಮ್ IPO ಸಬ್ಸ್ಕ್ರೈಬ್ ಆಗಿದೆ. ರೀಟೇಲ್ ಕ್ಯಾಟಗರಿಯಲ್ಲಿ 0.25 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಸೊ ರೀಟೇಲ್ ಇನ್ವೆಸ್ಟರ್ಸ್ಗಳು ಮುಂಚಿನ ರೀತಿಯಲ್ಲಿ ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಅಬ್ಸರ್ವ್ ಮಾಡ್ತಿದ್ದಾರೆ, ಅದರ ಬೇಸಿಸ್ ಮೇಲೆ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹17 ನೋಡೋದಕ್ಕೆ ಸಿಗ್ತದೆ. ನಿನ್ನೆ ₹15 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಸೊ ಸ್ವಲ್ಪ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. ₹750 ಗೇನ್ಸ್ ಅನ್ನ ಇವತ್ತಿನ ದಿನ ಈ ಒಂದು IPOನಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಪ್ರೀಮಿಯಂ ₹50 ಮೇಲಿದ್ರೆ ಮಾತ್ರ ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಆಗಬಹುದಾಗುತ್ತೆ. ಹಾಗೆ ಬಿಕಾಜಿನಲ್ಲೂ ಕೂಡ ಪ್ರೀಮಿಯಂ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. 17-20 ಪ್ರೀಮಿಯಂ ಕಾಣಿಸ್ತಿದೆ. ₹1,000 ಗೇನ್ಸ್ ಅನ್ನ ಬಿಕಾಜಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. IPO ಓಪನ್ ಆಗೋದಕ್ಕೂ ಮುಂಚೆ ₹70-80 ಪ್ರೀಮಿಯಂ ಕಾಣಿಸ್ತಿತ್ತು. ಬಟ್ ಸಡನ್ ಆಗಿ ಪ್ರೀಮಿಯಂನಲ್ಲಿ ಫಾಲ್ ಬಂದಿದೆ. QIBs ಇನ್ನೂ ಕೂಡ ಈ ಒಂದು IPOನಲ್ಲಿ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿಲ್ಲ. NIA ಕ್ಯಾಟಗರಿಯಲ್ಲಿ 1.5 ಟೈಮ್ನಷ್ಟು IPO ಸಬ್ಸ್ಕ್ರೈಬ್ ಆಗಿದೆ. ರೀಟೇಲ್ ಕ್ಯಾಟಗರಿ ಆಲ್ರೆಡಿ ಫುಲ್ ಆಗಿದೆ. 2.3 ಟೈಮ್ನಷ್ಟು ರೀಟೇಲ್ ಕ್ಯಾಟಗರಿಯಲ್ಲಿ ಸಬ್ಸ್ಕ್ರಿಪ್ಷನ್ ಬರ್ತಿದೆ. ಎಂಪ್ಲಾಯೀಸ್ಗೂ ಕೂಡ ಇವರು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ. ಎಂಪ್ಲಾಯಿ ಕ್ಯಾಟಗರಿ ಕೂಡ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ಟೋಟಲ್ ಆಗಿ ಇಶ್ಯೂ 2ನೇ ದಿನ 1.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಸೊ ಈ ಒಂದು IPO ಸೇಲ್ ಥ್ರೂ ಆಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ, ₹50 ಮೇಲ್ಗಡೆ ಪ್ರೀಮಿಯಂ ನಿಮಗೆ ನವೆಂಬರ್ 7ಕ್ಕೆ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಮಾತ್ರ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದಾಗುತ್ತೆ. ಟೈಟನ್ ತಮ್ಮ ಕ್ವಾರ್ಟರ್ 2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ ಇಯರ್ ಆನ್ ಇಯರ್ 34% ಅಷ್ಟು ಜಾಸ್ತಿ ಆಗಿದೆ. ಒಳ್ಳೆ ಒಂದು ಸೇಲ್ಸ್ ಅನ್ನು ಅಕ್ಟೋಬರ್ನಲ್ಲಿ ಟೈಟನ್ ಡಿಕ್ಲೇರ್ ಮಾಡಿದ್ರು. ಇವರ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ.
ಸೊ ಟೋಟಲ್ ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಗಿದೆ. 9,000 ಕೋಟಿಯ ರೆವೆನ್ಯೂ ಅನ್ನ ಜೂನ್ ಕ್ವಾರ್ಟರ್ ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಸೊ ಈಗ ರೆವೆನ್ಯೂ 8,790 ಕೋಟಿ ಆಗಿದೆ. ಎಕ್ಸ್ಪೆನ್ಸಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 857 ಕೋಟಿಯ ಪ್ರಾಫಿಟ್ಸ್ ಅನ್ನ ಟೈಟನ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2022ರ ಜೂನ್ ನಲ್ಲಿ ಇವರ ಪ್ರಾಫಿಟ್ 793 ಕೋಟಿ ಇತ್ತು. ಹಾಗೆ 2021ರಲ್ಲಿ ಇವರು 641 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಟೈಟನ್ ನ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಒಳ್ಳೆ ಒಂದು ರಿಸಲ್ಟ್ ಟೈಟನ್ ನ ಕಡೆಯಿಂದ ಬಂದಿದೆ. ಇವತ್ತು ಟೈಟನ್ ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಇಂಟರ್ಗ್ಲೋಬ್ ಏವಿಯೇಷನ್ ಇಂಡಿಗೋ ತಮ್ಮ ಕ್ವಾರ್ಟರ್ ಟು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಕ್ವಾರ್ಟರ್ನಲ್ಲೂ ಕೂಡ ಇವರು ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 1,583 ಕೋಟಿಯ ಲಾಸ್ ಇಂಡಿಗೋ ಕಡೆಯಿಂದ ಡಿಕ್ಲೇರ್ ಆಗಿದೆ. ಇಂಡಿಗೋನ ರೆವೆನ್ಯೂ ಈ ಒಂದು ಕ್ವಾರ್ಟರ್ನಲ್ಲಿ 123% ಅಷ್ಟು ಜಾಸ್ತಿ ಆಗಿದೆ. ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಇದ್ರೂ ಕೂಡ ಕಂಪನಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಂಡಿಗೋ ಕೂಡ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಮಾರ್ಕೆಟ್ ಅವರ್ಸ್ನ ನಂತರ ಈ ಒಂದು ರಿಸಲ್ಟ್ ಬಂದಿದೆ. ನೋಡಬೇಕಾಗುತ್ತೆ ಸೋಮವಾರ ಇಂಡಿಗೋ ಈ ಒಂದು ರಿಸಲ್ಟ್ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.